ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿ ಅನಂತ್ ಲರ್ನ್ ಟು ಜಗ್ಲ್ ಸೀರೀಸ್ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಇದು ಎರಡನೇ ವಿಡಿಯೋ ಜಗ್ಲಿಂಗ್ನ ಕಲಿಯೋದಕ್ಕೆ ಎರಡು ತುಂಬ ಅಂದರೆ ತುಂಬ ಅವಶ್ಯಕವಾದ ಆಸ್ಪೆಕ್ಟ್ಗಳಿದಾವೆ ಒಂದು ಜಗ್ಲಿಂಗ್ನ ಕಲಿಬೇಕು ಅನ್ನೋ ಛಲ ಅಥವಾ ವಿಲ್ ಪವರ್ ಆ್ಯಂಡ್ ಇನ್ನೊಂದು ಜಗ್ಲಿಂಗ್ನ ಕಲಿಯೋದಕ್ಕೆ ಜಗ್ಲಿಂಗ್ ಬಾಲ್ಸ್ ನ ಕಲಿಬೇಕು ಅನ್ನೋ ಛಲನ ಜಾಸ್ತಿ ಮಾಡಬೇಕು ಅಂದರೆ ನೀವು ಜಗ್ಲಿಂಗ್ನ ಯಾಕೆ ಕಲಿಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಸೊ ಜಗ್ಲಿಂಗ್ನ ಉಪಯೋಗಗಳು ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಖಂಡಿತ ಕ್ಲಿಕ್ ಮಾಡಿ ನೋಡಿ ಜಗ್ಲಿಂಗ್ ಬಾಲ್ ಮಾಡೋದು ಹೇಗೆ ಅಥವಾ ಜಗ್ಲಿಂಗ್ ಬಾಲ್ನ ಕೊಂಡ್ಕೋಬೇಕು ಅಂತಂದರೆ ಎಲ್ಲಿಂದ ಕೊಂಡ್ಕೋಬೇಕು ಮತ್ತು ಹೇಗೆ ಕೊಂಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ಒಂದು ಸ್ಮಾಲ್ ಗೈಡ್ ಆಗಿ ಇಟ್ಟಿದ್ದೀನಿ ಸೊ ಶುರು ಮಾಡೋಣ ಜಗ್ಲಿಂಗ್ ಬಾಲ್ ನಿಮಗೆ ಅಂಗಡಿನಲ್ಲಿ ಸಿಗುವಂತ ಎಲ್ಲಾ ಬಾಲ್ ಅಲ್ಲ ಜಗ್ಲಿಂಗ್ ಬಾಲ್ನ ವಿಶೇಷ ಏನಪ್ಪ ಅಂತಂದ್ರೆ ಅದು ಸ್ವಲ್ಪ ಹೆವಿ ಇರುತ್ತೆ ಯಾಕೆಂದ್ರೆ ಬಿಸಾಕಿ ಹಿಡಿಯುವಾಗ ನಿಮಗೆ ಕಂಟ್ರೋಲ್ ಜಾಸ್ತಿ ಇರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ಸ್ವಲ್ಪ ಹೆವಿ ಮಾಡಿರ್ತಾರೆ ಇನ್ನೊಂದು ಜಗ್ಲಿಂಗ್ ಬಾಲ್ ನೆಲಕ್ಕೆ ಬಿದ್ದಾಗ ಬೌನ್ಸ್ ಆಗಿ ಹೊರಗೆ ಎಲ್ಲೋ ಓಡೋಗಲ್ಲ ಸೊ ಜಗ್ಲಿಂಗ್ ಕಲಿಯೋದನ್ನು ಸ್ವಲ್ಪ ಸುಲಭ ಮಾಡೋದಕ್ಕೆ ಅಂತ ಹೇಳಿ ಜಗ್ಲಿಂಗ್ ಬಾಲ್ ಯಾವಾಗಲೂ ಓಡೋಗದೇ ಇದ್ದಂಗೆ ಬೌನ್ಸ್ ಆಗದೆ ಇರೋ ರೀತಿ ಮಾಡಿರ್ತಾರೆ ಸೊ ಅದು ಸ್ವಲ್ಪ ಸ್ಕ್ವಿಶಿಯಾಗಿ ಸಾಫ್ಟಾಗಿ ಇರುತ್ತೆ ಸೊ ನಿಮಗೆ ಹಿಡ್ಕೊಳ್ಳುವಾಗಲೂ ಕೂಡ ಅದು ಒಂಥರ ನೀವು ಸ್ಟ್ರೆಸ್ ಬಾಲ್ ಹಿಡ್ಕೊಂಡಿದ್ದೀರೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಈ ರೀತಿಯ ನಿಮ್ಮ ಹತ್ರ ಯಾವುದೇ ಬಾಲ್ ಇತ್ತು ಅಂತಂದರೆ ಅದನ್ನು ನೀವು ಜಗ್ಲಿಂಗ್ ಮಾಡೋದಕ್ಕೆ ಉಪಯೋಗಿಸ್ಬಹುದು ಇನ್ನು ಪ್ರೊಫೆಷನಲ್ ಜಗ್ಲಿಂಗ್ ಬಾಲ್ಸ್ ಬೇಕು ಅಂತಂದರೆ ನಾನು ವಿಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇರೆ ಬೇರೆ ಜಗ್ಲಿಂಗ್ ಬಾಲ್ಗಳದ್ದು ಲಿಂಕ್ಗಳನ್ನು ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ತರಿಸ್ಕೋಬೋದು ಆದರೆ ನೀವು ಮನೆಯಲ್ಲೇ ಜಗ್ಲಿಂಗ್ ಬಾಲ್ ಮಾಡ್ಕೋಬೇಕು ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಮನೆಯಲ್ಲೇ ಜಗ್ಲಿಂಗ್ ಬಾಲ್ನ ಮಾಡ್ಕೋಬೇಕು ಅಂತಂದ್ರೆ ಮೂರು ವಸ್ತು ಇದ್ರೆ ಸಾಕು ಮೂರು ಸಾಕ್ಸ್ಗಳು ಮೂರು ಇಷ್ಟುದ ಥ್ರೆಡ್ ಮತ್ತೆ ನಾನಿಲ್ಲಿ ಅಕ್ಕಿ ಉಪಯೋಗಿಸ್ತಾ ಇದ್ದೀನಿ ನೀವು ರವೆ ಅಥವಾ ರಾಗಿ ಗೋಧಿ ನವಣೆ ಸಜ್ಜೆ ಯಾವುದೇ ರೀತಿಯ ಕಾಳುಗಳನ್ನು ಉಪಯೋಗಿಸಬಹುದು ಸೊ ಈಗ ನೀವು ಮನೆಯಲ್ಲೇ ಜಗ್ಲಿಂಗ್ ಬಾಲ್ನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಫಸ್ಟ್ ಅಕ್ಕಿ ಅಥವಾ ನೀವು ಯಾವುದೇ ಕಾಳನ್ನು ಉಪಯೋಗಿಸ್ತಾ ಇರ್ತೀರೋ ಅದನ್ನು ಒಂದು ಕರೆಕ್ಟ್ ಆಗಿರೋದ್ರಲ್ಲಿ ತಗೊಳ್ಳಿ ನಾನು ಈಗ ಒಂದು ಬೌಲ್ ತಗೊಂಡಿದ್ದೀನಿ ಅದನ್ನು ನಿಮ್ಮ ಸಾಕ್ಸ್ ಒಳಗಡೆ ಹಾಕಿ ಒನ್ಸ್ ಹೀಗೆ ಹಾಕಾದ ಒಂಚೂರು ಸೆಟಲ್ ಮಾಡಿ ಇದನ್ನು ಹಾಗೆ ಇಲ್ಲಿಗೆ ಒಂದು ಗಂಟು ಹಾಕಿ ಈಗ ಬಾಲ್ನ ಉಲ್ಟಾ ಮಾಡಿ ಹೀಗೆ ಈಗ ದಾರ ಇದೆಯಲ್ಲ ಈ ದಾರದ ದಾರದ ಬದಲಿಗೆ ನಿಮ್ಮ ನಿಮ್ಮನೆಯಲ್ಲಿ ಜಿಪ್ಟೈ ಇದ್ರೆ ಅಥವಾ ಬೇರೆ ಯಾವುದೇ ರೀತಿಯ ಕಟ್ಟೋದಕ್ಕೆ ಆಗೋ ವಸ್ತು ಇದ್ರೂ ಕೂಡ ಅದನ್ನ ಉಪಯೋಗಿಸಬಹುದು ಸೊ ಅದನ್ನು ಉಪಯೋಗಿಸಿ ಹೀಗೆ ಕಟ್ಟಿ ಕಟ್ಟಿದ ನಂತರ ಬಾಲ್ನ ಮತ್ತೆ ಉಲ್ಟಾ ಮಾಡಿ ಈಗ ಈ ಬಾಲ್ ಇದೆಯಲ್ಲ ಇದು ಸಾಫ್ಟಾಗೂ ಇದೆ ಬಿದ್ದರೆ ಎಲ್ಲೂ ಓಡಿ ಹೋಗಲ್ಲ ಹಾಗೆ ಹೆವಿನೂ ಇದೆ ಸೊ ಇದನ್ನು ನೀವು ಜಗ್ಲಿಂಗಿಗೆ ಉಪಯೋಗಿಸ್ಕೋಬಹುದು ಆ್ಯಂಡ್ ಎಷ್ಟು ದೊಡ್ಡ ಬಾಲ್ ಬೇಕೋ ಅಷ್ಟು ದೊಡ್ಡ ಬಾಲ್ ಮಾಡ್ಕೋಬೋದು ಆದರೆ ನೀವು ಎಷ್ಟು ಅಕ್ಕಿ ಅಥವಾ ಕಾಳನ್ನು ಹಾಕ್ತೀರಾ ಅನ್ನೋದ್ರ ಮೇಲೆ ಮಾತ್ರ ಅದು ಡಿಪೆಂಡ್ ಆಗಿರುತ್ತೆ ಸೊ ಈ ರೀತಿ ನೀವು ನಿಮ್ಮ ಮನೆಯಲ್ಲೂ ಕೂಡ ಜಗ್ಲಿಂಗ್ ಮಾಲ್ನ ಮಾಡ್ಕೋಬಹುದು ಸೊ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಜಗ್ಲಿಂಗ್ ಮಾಡೋದು ಹೇಗೆ ಜಗ್ಲಿಂಗ್ ಕಲಿಯೋದು ಹೇಗೆ ಮತ್ತು ಅದಕ್ಕೆ ಬೇಕಾಗಿರೋ ಟಿಪ್ಸು ಮತ್ತು ಟ್ರಿಕ್ಗಳನ್ನು ನಾನು ಮುಂದಿನ ಎಪಿಸೋಡಲ್ಲಿ ಮುಂದಿನ ವಾರ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜಗ್ಲಿಂಗ್ ಮಾಡ್ತಾಯಿರಿ ಕಲಿತಾಯಿರಿ ಅದನ್ನು ನಿಮ್ಮ ಹಾಬಿಯಾಗಿ ರೂಢಿಸ್ಕೊಳ್ಳಿ